ನಮಸ್ಕಾರ ಹೇಗಿದ್ದೀರಾ ನಿಮ್ಗೂ ಕೂಡ ವಾಟ್ಸಪ್ ಅಥವಾ ಯಾವುದೇ ಬೇರೆ ಆಪ್ಸ್ ನ ಪ್ಲೇಸ್ಟೋರ್ ಇಂದ ಡೌನ್ಲೋಡ್ ಮಾಡುವಾಗ ಈ ತರದ ಒಂದು ಎರರ್ ಬರ್ತಾ ಇದೇನಾ ನನ್ಗೂ ಕೂಡ ಈ ಒಂದು ಎರರ್ ಬರ್ತಾ ಇತ್ತು ಬಟ್ ಈಗ ಸಾಲ್ವ್ ಆಗಿದೆ ಸೊ ಆ ಒಂದು ಪ್ರಾಬ್ಲಮ್ ಹೇಗೆ ಸಾಲ್ವ್ ಆಯ್ತು ಏನೆಲ್ಲ ನ ನಾವು ಮಾಡ್ಬೇಕಾಗುತ್ತೆ ಅದನ್ನೆಲ್ಲ ಬನ್ನಿ ಡೀಟೇಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಸ್ಕ್ರೀನ್ ರೆಕಾರ್ಡಿಂಗ್ ಮುಖಾಂತರ ನಿಮ್ಗೆ ತಿಳಿಸ್ಕೊಡ್ತೀನಿ ನಿಮ್ಮ ಮೊಬೈಲ್ ನಲ್ಲಿ ಪ್ಲೇಸ್ಟೋರ್ ನ ಓಪನ್ ಮಾಡಿ ಇಲ್ಲಿ ಪ್ರೊಫೈಲ್ ಇದೆ ಅಲ್ಲ ಇದ್ರಲ್ಲಿ ಹೋಗಿ ಸೆಟ್ಟಿಂಗ್ ನಲ್ಲಿ ಹೋಗಿ ಇಲ್ಲಿ ನೆಟ್ವರ್ಕ್ ಪ್ರಿಫರೆನ್ಸ್ ಇದೆ ಅಲ್ಲ ಇಲ್ಲಿ ಆಪ್ ಡೌನ್ಲೋಡ್ ಪ್ರಿಫರೆನ್ಸ್ ಬಂದು ಓವರ್ ಎನಿ ನೆಟ್ವರ್ಕ್ ಅಂತಾನೆ ಇರಬೇಕು ಅದೇನಾದ್ರೂ ವೈಫೈ ಓನ್ಲಿ ಅಥವಾ ಆಸ್ಕ್ ಎವ್ರಿ ಟೈಮ್ ಅಂತ ಏನಾದ್ರು ಇದ್ರೆ ಅದನ್ನ ಚೇಂಜ್ ಮಾಡಿ ಓವರ್ ಎನಿ ನೆಟ್ವರ್ಕ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ್ಮೇಲೆ ನೆಕ್ಸ್ಟ್ ಬಂದು ನಿಮ್ಮ ಫೋನ್ ಸೆಟ್ಟಿಂಗ್ ಅಲ್ಲಿ ಹೋಗಿ ಇಲ್ಲಿ ಆಪ್ಸ್ ನ ಓಪನ್ ಮಾಡಿ ಕೆಲವೊಂದು ಮೊಬೈಲ್ ಅಲ್ಲಿ ಆಪ್ ಮ್ಯಾನೇಜರ್ ಅಂತ ಇರುತ್ತೆ ಇನ್ನು ಕೆಲವು ಮೊಬೈಲ್ ಅಲ್ಲಿ ಬರೆ ಆಪ್ಸ್ ಅಂತ ಇರುತ್ತೆ ಸೊ ಅದನ್ನ ಓಪನ್ ಮಾಡಿ ಇಲ್ಲಿ ಸ್ಕ್ರಾಲ್ ಡೌನ್ ಮಾಡಿ ಗೂಗಲ್ ಪ್ಲೇ ಸ್ಟೋರ್ ಎಲ್ಲಿದೆ ಅಲ್ಲ ಅದನ್ನ ನೋಡಿ ನೋಡಿ ಇಲ್ಲಿ ಕೆಳಗಡೆ ಜಿ ಅಲ್ಲಿ ಇದೆ ಗೂಗಲ್ ಪ್ಲೇ ಸ್ಟೋರ್ ಅಂತ ಸೊ ಇದನ್ನ ಓಪನ್ ಮಾಡಿ ಇಲ್ಲಿ ನೀವು ಸ್ಟೋರೇಜ್ ಅಲ್ಲಿ ಹೋಗಿ ನಿಮಗೆ ಎರಡ್ ಆಪ್ಷನ್ ತೋರಿಸುತ್ತೆ ಕ್ಲಿಯರ್ ಡೇಟಾ ಹಾಗೂ ಕ್ಲಿಯರ್ ಕ್ಯಾಶ್ ಅಂತ ಇಲ್ಲಿ ತುಂಬಾ ಜನ ಸಜೆಸ್ಟ್ ಮಾಡ್ತಾರೆ ನೀವು ಕ್ಲಿಯರ್ ಡೇಟಾ ಮಾಡಿ ಅಂತ ಬಟ್ ಅದರ ಅವಶ್ಯಕತೆ ಏನಿಲ್ಲ ನೀವೇನಾದ್ರೂ ಕ್ಲಿಯರ್ ಡೇಟಾ ಮಾಡಿದ್ರೆ ಪ್ಲೇಸ್ಟೋರ್ ಇಂದ ನೀವು ಯಾವ ಜಿಮೇಲ್ ಮೇಲ್ ಇಂದ ಲಾಗಿನ್ ಆಗಿದ್ರಲ್ಲ ಅದರಿಂದ ಲಾಗ್ಔಟ್ ಆಗುತ್ತೆ ಇನ್ ಕೇಸ್ ನಿಮ್ಗೆ ಜಿಮೇಲ್ ಪಾಸ್ವರ್ಡ್ ಗೊತ್ತಿಲ್ಲ ಅಂದ್ರೆ ಅಲ್ಲಿ ಮತ್ತೆ ಲಾಗಿನ್ ಆಗಕ್ಕೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ ಹಾ ಪಾಸ್ವರ್ಡ್ ಇಂದ ನೆನ್ಪಾಯ್ತು ನಿಮ್ಮ ಮೊಬೈಲ್ ಅಲ್ಲಿ ನೀವು ಜಿಮೇಲ್ ಫೇಸ್ಬುಕ್ ವಾಟ್ಸ್ಆಪ್ ಇನ್ಸ್ಟಾಗ್ರಾಮ್ ಅಥವಾ ಯಾವುದೇ ಬೇರೆ ಆಪ್ಸ್ ನ ಪಾಸ್ವರ್ಡ್ ಮರ್ತಿದ್ರೆ ಅದನ್ನ ಮತ್ತೆ ಹೇಗೆ ರೀಕವರ್ ಮಾಡಿ ಂತ ಆಲ್ರೆಡಿ ವಿಡಿಯೋ ಒಂದು ಮಾಡಿದೀನಿ ಅದನ್ನ ನೀವು ಇಲ್ಲಿ ಹೋಗಿ ಚೆಕ್ಔಟ್ ಮಾಡಬಹುದು ಸೊ ನಿಮ್ಗೆ ಪಾಸ್ವರ್ಡ್ ನೆನಪಿದ್ರೆ ಕ್ಲಿಯರ್ ಸ್ಟೋರೇಜ್ ಮಾಡಿ ಪಾಸ್ವರ್ಡ್ ನೆನಪಿಲ್ಲ ಅಂದ್ರೆ ಬರೇ ಇಲ್ಲಿ ಕ್ಲಿಯರ್ ಡಾಟಾ ನ ಸೆಲೆಕ್ಟ್ ಮಾಡಿ ಇದಾದ್ಮೇಲೆ ನಿಮ್ಮ ಮೊಬೈಲ್ ಸೆಟ್ಟಿಂಗ್ ಹೋಗಿ ಒಮ್ಮೆ ಸ್ಟೋರೇಜ್ ಕೂಡ ಚೆಕ್ ಮಾಡ್ಕೊಳ್ಳಿ ಮೊದಲ ಎಲ್ಲ ಸೆಟ್ಟಿಂಗ್ ಮಾಡಿ ನಿಮ್ಮ ಮೊಬೈಲ್ ಅಲ್ಲಿ ಸ್ಟೋರೇಜ್ ಇಲ್ಲ ಅಂದ್ರೆ ಏನು ಯೂಸ್ ಆಗಲ್ಲ ಅದಕ್ಕೆ ಒಮ್ಮೆ ಸ್ಟೋರೇಜ್ ಕೂಡ ನೀವು ಚೆಕ್ ಮಾಡ್ಕೊಳ್ಳಿ ಅದಕ್ಕೇನ್ ಮಾಡಿ ನಿಮ್ಮ ಮೊಬೈಲ್ ಸೆಟ್ಟಿಂಗ್ ಅಲ್ಲಿ ಹೋಗಿ ಇಲ್ಲಿ ಸ್ಟೋರೇಜ್ ಅಲ್ಲಿ ಹೋದ್ರೆ ನಿಮ್ಗೆ ಅಲ್ಲಿ ಎಷ್ಟು ಸ್ಟೋರೇಜ್ ಬಾಕಿ ಇದೆ ಅಂತ ಕ್ಲಿಯರ್ ಆಗಿ ತೋರಿಸುತ್ತೆ ನೋಡಿ ಇಲ್ಲಿ ಆಲ್ರೆಡಿ ನನ್ನ ಸ್ಟೋರೇಜ್ ಫಿಲ್ ಆಗಿದೆ ನಿಮ್ಮ ಸ್ಟೋರೇಜ್ ಕೂಡ ಬಹಳಷ್ಟು ಫಿಲ್ ಆಗಿದ್ರೆ ಅಲ್ಲಿ ಸ್ವಲ್ಪ ಡೇಟಾ ಕ್ಲಿಯರ್ ಮಾಡಿ ಯೂಶಲಿ ನೀವು ಯಾವ ಆಪ್ಸ್ ನ ಯೂಸ್ ಮಾಡಲ್ಲ ಅದನ್ನ ಅನ್ಇನ್ಸ್ಟಾಲ್ ಮಾಡಿ ಜೊತೆಗೆ ಯಾವುದೇ ವಿಡಿಯೋಸ್ ಅಥವಾ ಅನ್ವಾಂಟೆಡ್ ವಿಡಿಯೋಸ್ ಇದ್ರೆ ಅದನ್ನ ಡಿಲೀಟ್ ಮಾಡಬೇಡಿ ಇದರಿಂದ ನಿಮ್ಗೆ ಬಹಳಷ್ಟು ಸ್ಟೋರೇಜ್ ಸಿಗುತ್ತೆ ಈ ಎಲ್ಲ ಪ್ರೊಸೆಸ್ ಮಾಡಿದ ಮೇಲೆ ಒಮ್ಮೆ ನಿಮ್ಮ ಮೊಬೈಲ್ ನ ರೀಸ್ಟಾರ್ಟ್ ಮಾಡಿ ನಂತರ ಪ್ಲೇಸ್ಟೋರ್ ಅಲ್ಲಿ ಹೋಗಿ ಆಪ್ಸ್ ನ ನೀವು ಡೌನ್ಲೋಡ್ ಮಾಡಿದ್ರೆ ಯಾವುದೇ ಪ್ರಾಬ್ಲಮ್ ಇಲ್ಲದೆ ಡೌನ್ಲೋಡ್ ಆಗುತ್ತೆ ವಿಡಿಯೋ ಎಲ್ಲಾದ್ರೂ ಹೆಲ್ಪ್ಫುಲ್ ಅನ್ಸಿದ್ರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಚಾನಲ್ ಗೆ ಏನಾದ್ರೂ ಹೊಸದಾಗಿ ಬಂದಿದ್ರೆ ಅಂದ್ರೆ ಚಾನಲ್ ನ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಇಂತಹದ ಯೂಸ್ಫುಲ್ ಕಂಟೆಂಟ್ ಇಲ್ಲಿ ನಿಮ್ಗೆ ನೋಡ್ಲಿಕ್ಕೆ ಸಿಗುತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಒಂದು ಹೊಸ ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಅಲ್ಲಿಯವರೆಗೂ ಟೇಕ್ ಕೇರ್